ಇವಿಎಂ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಶಾಸಕ ಸುರೇಶ್ ಗೌಡ. ಮಂಡ್ಯ ಜನ ಸ್ಥಳೀಯ ಸಂಸ್ಥೆಯಲ್ಲಿ ಜೆಡಿಎಸ್ಗೆ ಮತ ಹಾಕಿ ಗೆಲ್ಲಿಸ್ತಾರೆ, ಆದರೆ ಲೋಕಸಭೆಯಲ್ಲಿ ಹೇಗೆ ಬೇರೆ ಅಭ್ಯರ್ಥಿಗೆ ಮತ ಹೋಗುತ್ತೆ? ಇವಿಎಂ ಸಂಶೋಧಿಸಿದ ಜಪಾನ್ ದೇಶದಲ್ಲೇ ಇವಿಎಂ ಅನ್ನ ಬಳಸೋದಿಲ್ಲ. ಹೀಗಾಗಿ ಇವಿಎಂ ಬಗ್ಗೆ ತನಿಖೆಯನ್ನ ನಡೆಸೋದಕ್ಕೆ ಶಾಸಕ ಸುರೇಶ್ ಗೌಡ ಆಗ್ರಹಿಸಿದ್ದಾರೆ. ಮಂಡ್ಯ ಜನ ಸ್ಥಳೀಯ ಸಂಸ್ಥೆಯಲ್ಲಿ ಜೆಡಿಎಸ್ಗೆ ಮತ ಹಾಕಿ ಗೆಲ್ಲಿಸ್ತಾರೆ, ಆದರೆ ಲೋಕಸಭೆಯಲ್ಲಿ ಹೇಗೆ ಬೇರೆ ಅಭ್ಯರ್ಥಿಗೆ ಮತ ಹೋಗುತ್ತೆ? ಇವಿಎಂ ಸಂಶೋಧಿಸಿದ ಜಪಾನ್ ದೇಶದಲ್ಲೇ ಇವಿಎಂ ಅನ್ನ ಬಳಸೋದಿಲ್ಲ, ಹೀಗಾಗಿ ಇವಿಎಂ ಬಗ್ಗೆ ಸೂಕ್ತವಾದ ತನಿಖೆಯನ್ನ ನಡೆಸಬೇಕು ಅಂತ ಹೇಳಿದ್ದಾರೆ ಜೆಡಿಎಸ್ ಶಾಸಕ ಸುರೇಶ್ ಗೌಡ. ಇವಿಎಂ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಶಾಸಕರಾಗಿರುವಂತಹ ಸುರೇಶ್ ಗೌಡ. ಈ ಕುರಿತಂತೆ ಸೂಕ್ತವಾದ ತನಿಖೆ ಆಗಬೇಕು ಅಂತಲೂ ಕೂಡ ಸುರೇಶ್ ಗೌಡ ಆಗ್ರಹಿಸಿದ್ದಾರೆ. ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಜೆಡಿಎಸ್ಗೆ ಮತ ಹಾಕಿ ಗೆಲ್ಲಿಸ್ತಾರೆ ಮಂಡ್ಯದ ಜನ, ಆದರೆ ಲೋಕಸಭೆ ಚುನಾವಣೆಯಲ್ಲಿ ಯಾಕೆ ಹೀಗಾಗತ್ತೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೇರೆ ಅಭ್ಯರ್ಥಿಗೆ ಮತ ಹೋಗುತ್ತೆ ಅಂದ್ರೆ ಇದು ಖಂಡಿತವಾಗ್ಲೂ ಅನುಮಾನಕ್ಕೆ ಕಾರಣವಾಗುತ್ತೆ, ಹಾಗಾಗಿ ಇವಿಎಂ ಬಗ್ಗೆ ತನಿಖೆಯನ್ನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಶಾಸಕ ಸುರೇಶ್ ಗೌಡ. ಈ ಇವಿಎಂ ಮಾಡ್ತಾರಲ್ಲ ಆ ದೇಶದವರೇ ಅದನ್ನ ಉಪಯೋಗಿಸ್ತಾ ಇಲ್ಲ, ಇದು ನಮ್ಮ ದೇಶದಲ್ಲಿ ಏರಿದ್ದಾರೆ. ಈಗ ವಿರೋಧ ಪಕ್ಷದವರು ಅದರ ಬಗ್ಗೆ ಸಾಕಷ್ಟು ವಿರೋಧ ಮಾಡಿದ್ರು ಸಹ ಇವಿಎಂ ಆಗಿದೆ. ಈ ಚುನಾವಣೆ ನಡೆದು ರಿಸಲ್ಟ್ ಬಂದು ಇನ್ನೂ ಕೆಲವೇ ಕೆಲವು ದಿವಸಗಳು ಇನ್ನೂ ಆಗಿಲ್ಲ, 7-8 ದಿವಸ ಆಗಿಲ್ಲ. ಈಗಾಗಲೇ ಮುನ್ಸಿಪಾಲ್ಟಿ ಮತ್ತು ಪಟ್ಟಣ ಪಂಚಾಯತಿ ಪುರಸಭೆ ಪುನಃ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಮತಗಳು ಬಂದಿದ್ದಾವೆ. ಇದೆಲ್ಲ ಒಂದು ಕಡೆ ಆ ಮಿಷಿನ್ ಬಗ್ಗೆನೇ ಎಲ್ಲರೂ ಅನುಮಾನ ಪಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಮ್ಗೆ ಅವ್ರ ಗೆಲುವು ಇವ್ರ ಗೆಲುವು ಅಂತಲ್ಲ, ಟೋಟಲ್ ಆಗಿ ಇವಿಎಂ ಮಿಷಿನ್ ಬಗ್ಗೆನೇ ಸ್ವಲ್ಪ ನಮ್ಗೆ ಅನುಮಾನಗಳು, ನಮ್ಮದೇ ಆದಂಥ ಅನುಮಾನಗಳು ಇದ್ದಾವೆ. ಇವತ್ತು ಇದೆ ಜೆ ಡಿ ಎಸ್ ತನ್ನೆಲ್ಲ ಹೇಗೆ ಭದ್ರತೆ ಮಾಡ್ಕೋಬೇಕು ಮಾಡ್ಕೊಳ್ತೀವಿ, ಗ್ರಿಪ್ ಇದೆ. ಬಟ್ ಇವಿಎಂ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ, ನಮಗೂ ನಮ್ಮದೇ ಆದಂಥ ಅನುಮಾನಗಳು ಇದ್ದಾವೆ. ತನಿಖೆ ಮಾಡಬೇಕು ಅಂತ ಮಾಡಬೇಕು. ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಇಂಥ ಗೋಲ್ಮಾಲ್ಗಳಾಗಬಾರ್ದು. ಇದು ಗೋಲ್ಮಾಲ್ ಆಗಿದೆಯಾ ಆಗಿಲ್ವಾ ಅನ್ನೋದು ಫಸ್ಟು ಮೊದಲು ನಿಖರವಾಗಿ ಗೊತ್ತಾಗಬೇಕು. ಗೊತ್ತಾದ ಮೇಲೆ ಇದ್ರ ಬಗ್ಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನನ್ನ ಪ್ರಶ್ನೆ ಇಷ್ಟೇ, ಈ ಮೂಲ ಜಪನೀಸ್ ಅದನ್ನು ಜಪನೀಸ್ ಕಂಪನಿ ಮಾಡ್ತಾ ಇರ್ತಕ್ಕಂಥದ್ದು, ಅವರು ಆ ದೇಶದಲ್ಲಿ ಇದನ್ನು ಉಪಯೋಗಿಸ್ತಾ ಇಲ್ಲ ಅಂದಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂದಮೇಲೆ ನಮ್ಮ ದೇಶದಲ್ಲಿ ಹೆಂಗೆ ಉಪಯೋಗಿಸ್ತಾರೆ? ಇದೇ ಕಾರಣ ಮೊನ್ನೆ ಪಟ್ಟಣ ಪಂಚಾಯತಿ ಆದ ತಕ್ಷಣ ಎಲ್ಲ ಜಾತ್ಯತೆ ಜನತಾದಳಕ್ಕೆ ವೋಟ್ ಹಾಕ್ತಾರೆ ಜನ, ಎಮ್ ಪಿ ಎಲೆಕ್ಷನಲ್ಲಿ ಮಾತ್ರ ಬೇರೆ ಕಡೆ ಹೋಗಿರ್ತವೆ ಅನ್ನೋದೇ ಅನುಮಾನಗಳು. ಎಲ್ಲ ಕಡೆಯಿಂದ ಬಂದಿದೆಯಲ್ಲ ಮೆಜಾರಿಟಿ, ಎಲ್ಲರಿಗೂ ಹೆಚ್ಚಿಗೆ ನಂಬರು ನಮಗೆ ಬಂದಿದೆಯಲ್ಲ.